ಈ ಬಾರಿಯ ಬಿಗ್ ಬಾಸ್ ಅನ್ನು ರಿಯಲ್ ಆಗಿ ನೋಡೋರ್ಗಿಂತ ಇವತ್ತು ಯಾರು ಜಗಳ ಆಡ್ತಾರೆ, ಯಾರು ಹೊಡ್ಕೊಂಡ್ರು, ಯಾರು ಹಾಸ್ಪಿಟಲ್ ಸೇರಿದ್ರು ಅನ್ನೋದಕ್ಕೇ ಹೆಚ್ಚಿನ ಕ್ಯೂರಿಯಾಸಿಟಿಯಿಂದ ನೋಡುವವರ ಸಂಖ್ಯೆನೇ ಹೆಚ್ಚಾಗಿದೆ. ತುಂಬ ಅಗ್ರೆಸಿವ್, ತುಂಬ ನೆಗೆಟಿವಿಟಿ ಈ ಬಿಗ್ ಬಾಸ್ ಸೀಸನ್ನಲ್ಲಿ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹೌದು, ಆ ಕಾರಣಕ್ಕಾಗಿಯೇ ಕೆಲವರು ಇದನ್ನು ತುಂಬಾ ಅಪೋಸ್ ಮಾಡ್ತಾ ಇದ್ರು, ಇನ್ ಕೆಲವರು ಬಿಡದೇನೆ ನೋಡ್ತಾ ಇದ್ದಾರೆ. ಅದರಲ್ಲೂ ಕೆಲವರು ಕೆಲವರಿಗೆ ಫ್ಯಾನ್ಸ್ ಆಗಿದ್ದರೆ ಇನ್ ಕೆಲವರು ಕೆಲವರಿಗೆ ವಿರೋಧಿಗಳು ಆಗಿದ್ದಾರೆ. ಇನ್ನು ಹೊರಗಡೆ ಈ ಬಿಗ್ ಬಾಸ್ ಶೋವನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಯಾಕಂದರೆ ಇದು ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ. ಒಂದು ರಿಯಾಲಿಟಿ ಶೋ ಅಥವಾ ಒಂದು ಮನೋರಂಜನಾ ಕಾರ್ಯಕ್ರಮ ಅನ್ನೋದು ಜನರಿಗೆ ಮನೋರಂಜನೆಯನ್ನು ನೀಡಬೇಕು, ಅದನ್ನು ಹೊರತುಪಡಿಸಿ ಮನಸ್ಸಿಗೆ ಇಕ್ಕಟ್ಟಾಗುವಂಥ, ಮನಸ್ಸಿಗೆ ಕಿರಿಕಿರಿ ಆಗುವಂಥ ಶೋಗಳು ಆಗಿರಬಾರ್ದು. ಮತ್ತು ಬಿಗ್ ಬಾಸ್ ಮನೆಯೊಳಗಿರುವ ಅನೇಕರಿಗೂ ಪೆಟ್ಟು ಆಗಿದೆ. ಇದು ಸಂವಿಧಾನದ ಅಡಿಯಲ್ಲಿ ಬರೋದಿಲ್ವಾ ಈ ಕಾರ್ಯಕ್ರಮ? ಹಾಗೆ ಯಾರು ಬೇಕಾದ್ರೂ ಯಾರ್ದಾದ್ರೂ ಕೈ ಮುರಿಬೋದಾ, ಕಾಲು ಮುರಿಬೋದಾ, ಪೆಟ್ಟು ಮಾಡ್ಕೋಬೋದಾ, ಬೈಬೋದಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದರೆಲ್ಲ ನಡುವೆ ಬಿಗ್ ಬಾಸ್ ಒಳಗಡೆ ಒಂದು ದೊಡ್ಡ ಹೈಡ್ರಾಮವೇ ನಡೀತಾ ಇದೆ, ಒಂದು ದೊಡ್ಡ ಗ್ರೂಪಿಸಮೇ ನಡೀತಾ ಇದೆ. ಇದನ್ನು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ನೋಡುವ ಪ್ರತಿಯೊಬ್ಬರಿಗೂ ಕೂಡ ಇದು ಗೊತ್ತೇ ಇದೆ. ಇದೀಗ ಎಲ್ಲರೂ ಒಂದಾಗಿ ಒಂದು ಹುಡುಗಿ ಸಂಗೀತನ ಮಾತ್ರ ಒಂದು ಕಡೆ ಮಾಡಿದ್ದಾರೆ. ಇದು ನೋಡುಗರಿಗೆ ತುಂಬಾ ಕಿರಿಕಿರಿ ಅನ್ನಿಸೋದ್ರ ಜೊತೆಗೆ ಅನೇಕ ಪ್ರಶ್ನೆಗಳನ್ನು ಕೂಡ ಹುಟ್ಟಾಗ್ತಾ ಇದೆ. ಹೌದು, ಇಡೀ ಮನೆ ಒಂದು, ಸಂಗೀತ ಒಬ್ಬರೇ ಒಂದು ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ಬದಲಾವಣೆ ಆಗ್ತಾ ಇದೆ. ಬಿಗ್ ಬಾಸ್ ಶೋ ಪ್ರಾರಂಭ ಆದ ದಿನದಿಂದಲೂ ಟಾರ್ಗೆಟ್ ಆಗಿದ್ದು ಇಬ್ಬರೇ ವ್ಯಕ್ತಿ, ಅದು ಒಂದು ಸಂಗೀತ, ಇನ್ನೊಂದು ವಿನಯ್, ಅದರ ಜೊತೆಗೆ ಪ್ರತಾಪ್ ಕೂಡ. ಹೌದು, ಆದರೆ ವಿನಯ್ ಎದುರು ಯಾರೂ ಮಾತಾಡೋದಕ್ಕೆ ರೆಡಿ ಇಲ್ಲ. ವಿನಯ್ ಏನೇ ಮಾಡಿದ್ರು ಅದನ್ನು ತಪ್ಪು ಅಂತ ಹೇಳೋದಕ್ಕೂ ಕೂಡ ಯಾರೂ ರೆಡಿ ಇಲ್ಲ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸ್ವತಃ ಬಿಗ್ ಬಾಸ್ ಅಥವಾ ಕಿಚ್ಚ ಸುದೀಪ್ ಅವರೇ ಅವ್ರ ಬಗ್ಗೆ ಮಾತು ಆಡಲ್ಲ. ಆದರೆ ಪ್ರತಾಪ್ ಮತ್ತು ಸಂಗೀತನ ಇಲ್ಲಿ ಕಂಪ್ಲೀಟಾಗಿ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಸಂಗೀತನ ಎಲ್ಲರೂ ಟಾರ್ಗೆಟ್ ಮಾಡಿದ್ದಾರೆ. ಸ್ವತಃ ಮೊದಲಿಗೆ ಕ್ಲೋಸ್ ಆಗಿದ್ದ ತನಿಷಾ ಮತ್ತು ಕಾರ್ತಿಕ್ ಕೂಡ ಸಂಗೀತನ ದೂರ ಮಾಡಿಕೊಂಡಿದ್ದಾರೆ. ಇದು ನೋಡುಗರಿಗೆ ಕರುಳು ಚುರುಕ್ ಅನ್ನುವಂತೆ ಮಾಡಿದೆ. ಸಂಗೀತ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ, ಅದೇ ತಪ್ಪಾಗಿರೋದು. ಸಂಗೀತ ಏನೇ ಇದ್ದರೂ ಮುಖದ ಮೇಲೆ ಹೇಳ್ತಾರೆ, ನೇರ ನೇರವಾಗಿ ಮಾತನಾಡ್ತಾರೆ. ತುಂಬ ಜನಕ್ಕೆ ಅದು ಸಹಿಸ್ಕೊಳ್ಳೋದಕ್ಕೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಮತ್ತು ನಮ್ರತಾ ವಿನಯ್ ಅಂತ ದೊಡ್ಡ ಬಾಯಿ ಮತ್ತು ಗಯ್ಯಾಳಿ ಅಥವಾ ಜೋರಾಗಿ ಆವಾಜ್ ಹಾಕೋವರ ಮುಂದೆ ಮಾತಾಡೋದು ಅಂತಂದರೆ ಅದು ಸಂಗೀತ ಮಾತ್ರ. ಸಂಗೀತ ಯಾವುದನ್ನು ಬಿಟ್ಕೊಳ್ಳೋಲ್ಲ, ಯಾವುದನ್ನು ಒಪ್ಕೊಳ್ಳೋದು ಇಲ್ಲ, ನೇರ ನೇರವಾಗಿ ಮಾತನಾಡ್ತಾರೆ. ಇದು ತುಂಬ ಜನಕ್ಕೆ ಕಿರಿಕಿರಿ ಆಗೋದ್ರ ಜೊತೆಗೆ ತುಂಬ ಜನಕ್ಕೆ ಉರಿ ಬಿದ್ದಿರೋದಂತೂ ಹೌದು. ಆದರೆ ಒಂದೊಂದು ಸತ್ಯ, ಇತ್ತೀಚೆಗೆ ಸಂಗೀತ ಮಾನಸಿಕವಾಗಿ ಕಂಪ್ಲೀಟಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಬೇಕು ಅಂತಲೇ ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದನ್ನು ನೋಡಿ ಪ್ರತಿಯೊಬ್ಬರಿಗೂ ಬೇಸರ ಆಗ್ತಾ ಇದೆ. ಒಬ್ಬ ಹೆಣ್ಣು ಮಗಳನ್ನು ಈ ರೀತಿಯಲ್ಲಿ ಟಾರ್ಗೆಟ್ ಮಾಡಿದ್ದೀರಲ್ಲ, ನೀವೆಲ್ಲ ಮನುಷ್ಯ ಅಂತ ಕೆಲವರು ಹೆಣ್ಣು ಮಗಳು ಅನ್ನುವಂಥ ಪ್ಲೇ ಕಾರ್ಡನ್ನು ಕೂಡ ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಆದರೆ ಒಂದು ಆಟ ಅಂತ ಒಳಗೆ ಹೋದ್ಮೇಲೆ ಹೆಣ್ಣು ಗಂಡು ಅಂತ ನಾವಿಲ್ಲಿ ಹೇಳೋ ಹಾಗಿಲ್ಲ. ಆದರೂ ಕೂಡ ಒಬ್ಬ ವ್ಯಕ್ತಿಯನ್ನು ಈ ರೀತಿಯಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗುವ ಮಟ್ಟಿಗೆ ಮಾನಸಿಕ ಒತ್ತಡವನ್ನು ತರೋದು ಎಷ್ಟು ಮಟ್ಟಿಗೆ ಸರಿ? ಆಕೆ ಏನೇ ಮಾಡಿದ್ರು ಕೂಗಾಡೋದು, ಕಿರ್ಚಾಡೋದು, ನಿನ್ನಷ್ಟು ನೆಗೆಟಿವಿಟಿ ಯಾರೂ ಇಲ್ಲ, ನೀನೇ ಈ ಒಂದು ಶೋಗೆ ನೆಗೆಟಿವಿಟಿ, ನಿನ್ನ ದೊಡ್ಡ ನೆಗೆಟಿವ್, ಈ ಥರ ಎಲ್ಲ ಹೇಳೋದ್ರಿಂದ ಆಕೆಯ ವ್ಯಕ್ತಿತ್ವವನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಅದರಲ್ಲೂ ಮೈಕಲ್ ಮತ್ತು ವಿನಯ್ ಅಂತೂ ತೀರಾ ಇತ್ತೀಚೆಗೆ ಸಂಗೀತನ ಟಾರ್ಗೆಟ್ ಮಾಡ್ಕೋಬಿಟ್ಟಿದ್ದಾರೆ. ಏನಿಲ್ಲದ ಸಲ್ಲದ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ತುಕಾಲಿ ಸಂತೋಷ್ ಕೂಡ ಟಾಂಟ್ ಮಾಡಿ ಮಾತನಾಡ್ತಾ ಇದ್ದಾರೆ. ಆಕೆ ಕಾರ್ತಿಕ್ ಜೊತೆಗಿದ್ರೂ ತಪ್ಪು, ಪ್ರತಾಪ್ ಜೊತೆಗಿದ್ರೂ ತಪ್ಪು, ಪೆಟ್ಟಾಯಿತು ಅಂದರೂ ತಪ್ಪು, ಅತ್ರೂ ತಪ್ಪು, ನಗಾಡಿದ್ರೂ ತಪ್ಪು, ಮಾತಾಡಿದ್ರೂ ತಪ್ಪು, ಕೂದರೂ ತಪ್ಪು, ಅಡುಗೆ ಮಾಡಿದ್ರೂ ತಪ್ಪು, ತಿಂದರೂ ತಪ್ಪು, ಹೀಗೆ ಎಲ್ಲದರಲ್ಲೂ ಕೂಡ ತಪ್ಪು 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 ಅಂತ ತಪ್ಪುಗಳನ್ನು ಕಂಡುಹಿಡಿತಾ ಇದ್ದಾರೆ. ಪಕ್ಕ ಪ್ಲ್ಯಾನ್ ಮಾಡಿ ಕಳಪೆಯನ್ನು ಕೂಡ ಈ ವಾರ ಕೊಡಲಾಗಿದೆ. ಸಂಗೀತ ಮೊದಲೇ ಹೇಳ್ಕೊಂಡಿದ್ರು, ಅಂದರೆ ಬಿಗ್ ಬಾಸ್ ಶೋ ಒಳಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಇಂಟರ್ವ್ಯೂಲ್ಲಿ ಹೇಳ್ಕೊಂಡಿದ್ರು, ತನಗೆ PCOD ಅನ್ನುವಂಥ ಸಮಸ್ಯೆ ಇದ್ದು PCOD ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಅಂತ. ಎಂಥ ಹೆಣ್ಮಕ್ಳಿಗಾದರೂ ಗೊತ್ತಿರುತ್ತೆ PCOD ಸಮಸ್ಯೆ ಅಂದರೆ ಏನು, ಅದು ಯಾವ ರೀತಿಯಾದಂಥ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅಂತ. PCOD ಸಮಸ್ಯೆ ಅನ್ನೋದು ಹೆಣ್ಣು ಮಕ್ಕಳ ದೇಹದ ಮೇಲೆ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥ ಒಂದು ಕಾಯಿಲೆ ಆಗಿದೆ. ಮಾನಸಿಕವಾಗಿ ತುಂಬಾ ತೊಂದರೆ ಕೊಡುವಂಥ ಒಂದು ಕಾಯಿಲೆ ಆಗಿದೆ ಮತ್ತು ದೈಹಿಕವಾಗಿಯೂ ಕೂಡ ತೊಂದರೆ ಕೊಡುವಂಥ ಕಾಯಿಲೆ ಆಗಿದೆ. PCOD ಬಂದವರಿಗೆ ತುಂಬಾ ಮೂಡ್ ಸ್ವಿಂಗ್ಸ್ ಇದ್ದೇ ಇರುತ್ತೆ. ಹಠಾತ್ ಕೋಪ, ಹಠಾತ್ ಸಿಟ್ಟು, ಹಠಾತ್ ಅಳು, ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ.
ಸಂಗೀತ ಕೂಡ ಅದೇ ರೀತಿಯಾದಂಥ ಒಂದು ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಹಾಗಂತ ಇದು ದೊಡ್ಡ ಕಾಯಿಲೆ ಅಂತ ಅಲ್ಲ, ಆದರೆ ಹೆಣ್ಣು ಮಕ್ಕಳ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗುವಂಥ ಒಂದು ದೊಡ್ಡ ಕಾಯಿಲೆ, ಅವರನ್ನು ಮಾನಸಿಕವಾಗಿ ಕಿತ್ತು ತಿನ್ನುವಂಥ ಕಾಯಿಲೆ ಆಗಿದೆ. ಇದನ್ನು ಅನುಭವಿಸಿದವರಿಗೆ ಗೊತ್ತಿರುತ್ತೆ ಇದು ಯಾವ ಮಟ್ಟಿಗೆ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅಂತ. ಆ ರೀತಿಯಾಗಿ ಇರುವಂಥ ವ್ಯಕ್ತಿಯನ್ನು ಮನೆಯೊಳಗೆ ಕಳಿಸಲಾಗಿದೆ. ಮನೆಯೊಳಗೆ ಹೋಗಲೇಬಾರದಿತ್ತು ಸಂಗೀತ, ಆದರೂ ಕೂಡ ಅವರು ಹೋಗಿದ್ದಾರೆ. ಆದರೆ ಇದೆಲ್ಲದರ ನಡುವೆ ಅವರಿಗೆ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಅವರಿಗೆ ಮತ್ತಷ್ಟು ಸಮಸ್ಯೆ ಆಗ್ತಾ ಇದೆ, ಮತ್ತಷ್ಟು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಇವತ್ತು ಮೊದಲ ಬಾರಿಗೆ ಸಂಗೀತ ಹತ್ತಿದ್ದನ್ನು ತುಂಬ ಜನ ವೀಕ್ಷಕರು ನೋಡಿದರು. ದುಃಖ ತಡೆಯೋಕ್ಕಾಗದೆ ಕಣ್ಣೀರ ಕಟ್ಟೆ ಒಡೆದಿತ್ತು, ಅಷ್ಟರ ಮಟ್ಟಿಗೆ ಕಣ್ಣೀರು ಹಾಕಿದರು, ಬಿಕ್ಕಿ ಬಿಕ್ಕಿ ಅತ್ರು, ಇಲ್ಲಿ ನನ್ನ ಕೈಲಿ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಜೋರಾಗೇ ಅತ್ರು. ಅಷ್ಟು ಅಳುವಂಥ ತಪ್ಪು ಏನು ಮಾಡಿದರು ಅಂದರೆ ಮೈಕಲ್ ನೇರವಾಗಿ ಮಾತನಾಡಿದ್ದು. ಮೈಕಲ್ ಮಾತನಾಡಿದ್ದು ತಪ್ಪು ಸರಿ ಅನ್ನೋದು ಸೆಕೆಂಡ್ರಿ, ಆದರೆ ಒಬ್ಬ ಹೆಣ್ಮಗಳ ಹತ್ರ ಮಾತಾಡಬೇಕಾದ್ರೆ ಹೆಂಗೆ ಮಾತಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗಿತ್ತು ಅನ್ನೋದು ಕೆಲವರ ವಾದವಾಗಿದೆ. ಅದರ ಜೊತೆಗೆ ಇಷ್ಟೆಲ್ಲ ಒಬ್ಬ ಹುಡುಗಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ರು, ಮಾನಸಿಕವಾಗಿ ಒತ್ತಡ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು, ಕಿಚ್ಚ ಸುದೀಪ್ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ, ಅಷ್ಟು ಅಗ್ರೆಸಿವ್ ಆಗಿ ಯಾಕೆ ಆಟಾಡ್ತೀರಾ ಅಂತ ಯಾಕೆ ಹೇಳ್ತಾ ಇಲ್ಲ, ಪ್ರತಾಪ್ಗೂ ಕೂಡ ಇದೇ ರೀತಿಯಾಗಿ ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ, ಸಂಗೀತಕ್ಕೂ ಕೂಡ ಇದೇ ರೀತಿಯಾಗಿ ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ. ಎಲ್ಲವನ್ನೂ ಸಹಿಸಿಕೊಂಡು ಎಲ್ಲವನ್ನು ಹೇಳಿದ್ದನ್ನು ಕೇಳಿಸ್ಕೊಂಡು ಇದ್ದಂಥ ಸಂಗೀತನ ಆಕ್ರೋಶ ಕಟ್ಟೆ ಹೊಡೆದಿದೆ. ಹಾಗಾಗಿ ಒಬ್ಬರೇ ಹೋಗಿ ಕೂತು ಅತ್ತಿದ್ದಾರೆ. ಆದರೆ ವಿಪರ್ಯಾಸ ಅಂದರೆ ಆಕೆ ಅಳುವಾಗ ಸಮಾಧಾನ ಮಾಡಲಿಕ್ಕೂ ಕೂಡ ಸ್ನೇಹಿತರು ಅಂತ ಯಾರೂ ಇಲ್ಲ. ಇರೋ ಪ್ರತಾಪ್ಗೂ ಕೂಡ ಇನ್ನಿಲ್ಲದ ಹಿಂಸೆ ಕೊಟ್ಟು ಆತನನ್ನೇ ಯಾರಾದರೂ ಸಮಾಧಾನ ಮಾಡೋಕ್ಕೆ ಬೇಕಾಗಿದೆ. ಅಂಥದ್ರಲ್ಲಿ ಅವ್ರು ಬಂದು ಹೇಗೆ ಸಮಾಧಾನ ಮಾಡ್ತಾರೆ? ಇನ್ನು ಕಾರ್ತಿಕ್ ಇತ್ತೀಚೆಗಂತೂ ಕಂಪ್ಲೀಟಾಗಿ ಬದಲಾಗಿದ್ದಾರೆ, ಮನೆಯ ಜೊತೆಗೆ ಇದ್ದಾರೆ. ಇನ್ನು ತನಿಷಾ ಕೂಡ ಅವರು ಕೂಡ ಬೇರೆ ಆಗಿದ್ದಾರೆ. ಹೀಗಿರಬೇಕಾದ್ರೆ ಸಂಗೀತಾಗೆ ಈಗ ನೈತಿಕವಾಗಿ ಬೆಂಬಲ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಆಕೆಗೆ ಧೈರ್ಯ ತುಂಬುವಂಥ ಅಗತ್ಯತೆ ಕೂಡ ಇದೆ. ಇದನ್ನು ಕಿಚ್ಚ ಸುದೀಪ್ ಮಾಡಬಹುದಿತ್ತು, ಆದರೆ ಯಾಕೆ ಮಾಡಲ್ಲ ಅನ್ನೋದೇ ಪ್ರಶ್ನೆ. ಒಬ್ಬಳು ಅಷ್ಟೆಲ್ಲ ಕಣ್ಣೀರು ಹಾಕ್ತಾ ಇದ್ರೂ, ಅಷ್ಟೆಲ್ಲ ಕುಗ್ಗಿ ಹೋಗಿದ್ರೂ ಕೂಡ ಯಾಕೆ ಆಕೆಗೆ ಬುದ್ಧಿ ಹೇಳ್ತಾ ಇಲ್ಲ ಅಥವಾ ಸಮಾಧಾನ ಮಾಡಲಿಲ್ಲ ಅನ್ನೋದು ಪ್ರಶ್ನೆ. ಈ ಹಿಂದೆ ಕೂಡ ಸಂಗೀತ ನನಗೆ ಇಲ್ಲೆಲ್ಲವೂ ಸಾಕಾಗಿದೆ, ನಾನು ಮನೆಗೆ ಹೋಗ್ಬಿಡ್ತೀನಿ ಅಂತ ಅಂದಾಗ ಸುದೀಪ್ ಮಾತ್ರ ಹೊರಗೆ ಹೋಗಿ ಏನು ಮಾಡ್ತೀರಾ, ಅಲ್ಲೂ ಕೆಟ್ಟವರಿದ್ದಾರೆ, ಸದ್ಯಕ್ಕೆ ಇಲ್ಲೇ ಸೇಫ್ ಆದಂಥ ಪ್ಲೇಸ್ ಇಲ್ಲೇ ಇರಿ ಅಂತ ಹೇಳಿದರು. ಆದರೆ ಸುದೀಪ್ ಹೇಳ್ದಂಗೆ ಇದು ಸೇಫ್ ಪ್ಲೇಸ್ ಅಂತ ಸಂಗೀತ ಫ್ಯಾಮಿಲಿಗೂ ಮತ್ತು ಸಂಗೀತಗೂ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇಲ್ಲಿ ಯಾವಾಗಲೂ ವೀಕೆಂಡ್ ಆದಂಥ ಸಂದರ್ಭದಲ್ಲಿ ವಿನಯ್ ತಪ್ಪು ಮಾಡಿದ್ರೆ ಪ್ರಶ್ನೆ ಆಗಲ್ಲ, ಸಂಗೀತ ತಪ್ಪು ಮಾಡಿದ್ರೆ ಅದು ದೊಡ್ಡ ವಿಚಾರ ಆಗುತ್ತೆ. ಆಕೆಯ ಒಂದು ಸ್ಟೇಟ್ಮೆಂಟನ್ನು ಕಾರ್ತಿಕ್ ಬಗ್ಗೆ ಹೇಳಿದ್ದನ್ನು ಸುದೀಪ್ ದೊಡ್ಡದಾಗಿ ಪ್ರಶ್ನೆ ಮಾಡಿ ಇಬ್ಬರು ಸ್ನೇಹಿತರು ದೂರ ಆದರು. ಈ ಥರದ ಸ್ಟೇಟ್ಮೆಂಟನ್ನು ತುಕಾಲಿ ಸಂತೋಷು, ನಮ್ರತ ಹಾಗೂ ವಿನಯ್ ಎಷ್ಟೆಲ್ಲ ಮಾಡಿದ್ದಾರೆ, ಅದನ್ನು ಯಾಕೆ ಪ್ರಶ್ನೆ ಮಾಡಲಿಲ್ಲ ಅನ್ನೋದಕ್ಕೆ ಉತ್ತರ ಮಾತ್ರ ಇಲ್ಲ.